ಇಲ್ಲಿವರೆಗೂ ನೀವೇನಾದ್ರೂ ನಿಮ್ಮ ವಿಡಿಯೋಸ್ ನಲ್ಲಿ ಕಾಪಿ ರೈಟೆಡ್ ಸಾಂಗ್ ಅಥವಾ ನ ಯೂಸ್ ಮಾಡಿದ್ರೆ ಅದು ಬೇಕಾದ್ರೆ ಲಾಂಗ್ ವಿಡಿಯೋಸ್ ಇರ್ಲಿ ಅಥವಾ ಶಾರ್ಟ್ಸ್ ಗೆ ಇರಲಿ ಅಲ್ಲಿ ನಿಮ್ಗೆ ಕಾಪಿರೈಟ್ ಕ್ಲೇಮ್ ಬರ್ತಾ ಇತ್ತು ಅದನ್ನ ರಿಮೂವ್ ಮಾಡಕ್ಕೆ ಅಲ್ಲಿ ನಿಮಗೆ ನಾಲ್ಕು ಆಪ್ಷನ್ಸ್ ನ ತೋರಿಸುತ್ತೆ ರಿಮ್ ರಿಪ್ಲೇಸ್ ಮ್ಯೂಟ್ ಸಾಂಗ್ ಹಾಗೂ ಡಿಸ್ಪ್ಯೂಟ್ ಅಂತ ಅದರ ಡೀಟೇಲ್ಸ್ನ ನಾನು ಕಾಪಿರೈಟ್ ಕ್ಲೇಮ್ ವಿಡಿಯೋದಲ್ಲಿ ಹೇಳಿದೀನಿ ಇಲ್ಲಿ ಪ್ರಾಬ್ಲಮ್ ಏನಿತ್ತಪ್ಪ ಅಂದ್ರೆ ಆ ಬಂದಿರುವಂತಹ ಕಾಪಿರೈಟ್ ಕ್ಲೇಮ್ ವಿಡಿಯೋಸ್ನ ನೀವೇನಾದ್ರೂ ಮ್ಯೂಟ್ ಮಾಡಿದ್ರೆ ಆ ಸಾಂಗ್ ಜೊತೆ ನಿಮ್ಮ ವಿಡಿಯೋದಲ್ಲಿ ಏನ್ ವಾಯ್ಸ್ ಓವರ್ ಕೊಟ್ಟಿದ್ರಲ್ಲ ಅದು ಕೂಡ ಮ್ಯೂಟ್ ಆಗ್ತಾ ಇತ್ತು ಈ ರೀತಿ ನೀವೇನು ವಿಡಿಯೋದಲ್ಲಿ ತಿಳಿಸ್ತಾ ಇದ್ರ ಅದು ನಿಮ್ಮ ಆಡಿಯನ್ಸ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಆ ವಿಡಿಯೋ ಪಾರ್ಟ್ ಅಲ್ಲಿ ನೀವೇನಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇದ್ರೆ ಅದು ಕೂಡ ಆ ಕಾಪಿ ಸಾಂಗ್ ಜೊತೆ ಹೊಗೆ ಈಗ ಒಂದು ಯೂಟ್ಯೂಬ್ ಇಂದ ಹೊಸ ಅಪ್ಡೇಟ್ ಬಂದಿದೆ ಎರೇಸ್ ಸಾಂಗ್ ಅಂತ ಈ ಅಪ್ಡೇಟ್ ಇಂದ ನಿಮ್ಮ ಆ ಕಾಪಿ ರೈಟೆಡ್ ವಿಡಿಯೋದಲ್ಲಿ ಏನ್ ವಾಯ್ಸ್ ಓವರ್ ಕೊಟ್ಟಿರ್ತೀರಲ್ಲ ಅದು ಹಾಗೇನೆ ಇರುತ್ತೆ ಬರೇ ಆ ಕಾಪಿ ರೈಟೆಡ್ ಸಾಂಗ್ ಅಥವಾ ಮ್ಯೂಸಿಕ್ ಮಾತ್ರ ಡಿಲೀಟ್ ಆಗುತ್ತೆ ಇಲ್ಲಿ ಸೆಲೆಕ್ಷನ್ ಆಕ್ಷನ್ ನಲ್ಲಿ ಎರೆಸ್ ಸಾಂಗ್ ಅಂತ ಕೊಟ್ರೆ ನೆಕ್ಸ್ಟ್ ನಿಮ್ಗೆ ಎರಡು ಆಪ್ಷನ್ ತೋರಿಸುತ್ತೆ ಎರೆಸ್ ಸಾಂಗ್ ಅಥವಾ ಮ್ಯೂಟ್ ಆಲ್ ಸೌಂಡ್ ಅಂತ ಇಲ್ಲಿ ನೀವು ಎರೆಸ್ ಸಾಂಗ್ ಅಂತ ಕೊಟ್ರೆ ಆ ಕಾಪಿರೇಟೆಡ್ ಸಾಂಗ್ ಏನಿರುತ್ತಲ್ಲ ಅದು ಮಾತ್ರ ಡಿಲೀಟ್ ಆಗುತ್ತೆ ನಿಮ್ಮ ವಿಡಿಯೋಸ್ ಅಲ್ಲಿ ಯಾವುದೇ ತರದ ಎಫೆಕ್ಟ್ ಆಗಲ್ಲ ಸೊ ಒಟ್ನಲ್ಲಿ ಹೇಳ್ಬೇಕಂದ್ರೆ ಇದೊಂದು ತುಂಬಾನೇ ಹೆಲ್ಪ್ಫುಲ್ ಅಪ್ಡೇಟ್ ನೆಕ್ಸ್ಟ್ ವೀಕ್ ಇಂದ ಎಲ್ರಿಗೂ ಈ ಒಂದು ಅಪ್ಡೇಟ್ ರೋನ್ಲೋಟ್ ಆಗುತ್ತೆ ಸೊ ಮುಂದೆ ನಿಮ್ಗೆ ಯಾವುದೇ ತರದ ಕಾಪಿರೇಟ್ ಕ್ಲೇಮ್ ನಿಮ್ಮ ವಿಡಿಯೋಸ್ಗೆ ಬಂದ್ರು ಇನ್ಮೇಲೆ ಟೆನ್ಷನ್ ಮಾಡ್ಕೋಬೇಡಿ ಎರೇಸ್ ಸಾಂಗ್ ಇಂದ ಆ ಒಂದು ಕಾಪಿರೇಟೆಡ್ ನ ರಿಮೂವ್ ಮಾಡ್ಬಿಡಿ ಬಾಕಿ ಈ ಒಂದು ಅಪ್ಡೇಟ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ತರದ ಯೂಟ್ಯೂಬ್ ರಿಲೇಟೆಡ್ ಅಪ್ಡೇಟ್ಗೆ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ